ಗಾನಕ್ಕೋಗಿ ಲೇಗೆ ನಿಂತು ಕೈ ಮುಗಿರಿ. ಹೀಗೆ ಶುರುವಾದ ತಿಂಗಳು ಜನವರಿ. ಫೆಬ್ರವರಿ ತಿಂಗಳು ಓಡೋಡ್ತಾ ಬಂತು. ರಷ್ಯಾ ಮತ್ತು ಉಕ್ರೇನ್ ಮಧ್ಯ ಯುದ್ಧ ಶುರುವಾಯಿತು. ಇಂಡಿಯಾದಲ್ಲಿ ಮಾತ್ರ ಸೆಲೆಬ್ರೇಷನ್ ನಡೀತಿತ್ತು. ಒಲಿಂಪಿಕ್ಸ್ ನಲ್ಲಿ ಚಿನ್ನ ನಮ್ಮ ಪಾಲಾಯಿತು. ಥರ್ಡ್ ಮಂತ್ ನಲ್ಲಿ RRR ಸಿನಿಮಾ ಬಂತು. ನಾಟು ನಾಟು ಅಂತ ಹಾಡಿ ಎಲ್ಲರ ಮನಸ್ಸು ಗೆಲ್ತು. KGF ಇನ್ನೊಂದ್ಸಲ ತೆರೆ ಮೇಲೆ ಬಂತು. ಏಪ್ರಿಲ್ ತಿಂಗಳು ಕೂಡ ರಾಕಿ ಭಾಯ್ಗೆ ಸಲಂ ಅಂತು. ಮೇ ತಿಂಗಳಲ್ಲಿ ಮಳೆ ನೀರೆ ಕಣ್ಣೀರಾಯ್ತು. ದೇಶವಿಡೀ ಅಸ್ಸಾಮಿನ ನೆರವಿಗೆ ನಿಲ್ತು. ಜೂನ್ ನಲ್ಲಿ ಆಗ್ತಿತ್ತು ಸಿಕ್ಕಾಪಟ್ಟೆ ದೊಡ್ಡ ಫಸ್ಟ್ ಸ್ಟೋರೀಸ್ ಗಳ ನಿಜವಾದ ಅಡ್ಡ ಬಂದೇ ಬಿಡ್ತು ಮಿರ್ಚಿ ಪ್ಲಸ್. ಈ ಜಲಸಾಕ್ಷಿ ಅದ್ರಲ್ಲಿ ತುಂಬಾ ಕಥೆಗಳಿದೆಯಂತೆ, ಕೇಳನ್ವೇನ್ರಿ? ಚೆನ್ನಾಗಿ ಹೇಳಿದ್ರಿ. ಜೂನ್ ನಲ್ಲಿ ಶುರುವಾಯ್ತು ಅಗ್ನಿಪಥ ಸ್ಕೀಮು. ಜುಲೈ ನಲ್ಲಿ ಪ್ರೆಸಿಡೆಂಟ್ ಆದ್ರು ದ್ರೌಪದಿ ಮುರ್ಮು. ಆಗಸ್ಟ್ ಅಲ್ಲಿ ದೇಶಕ್ಕೆ 75 ಸಂಭ್ರಮ. ಚೆಸ್ ನಲ್ಲಿ ಮ್ಯಾಗ್ನಸ್ ನ ಸೋಲಿಸ್ದಾನ ಮಂಟಮ್ಮ. ಇಂಗ್ಲೆಂಡ್ ರಾಣಿ ಪ್ರಾಣ ಬಿಟ್ರು ಬರ್ತಿದ್ದ ಹಾಗೆ ಸೆಪ್ಟೆಂಬರ್. ಕೊನೆ ಸಲ ಟೆನ್ನಿಸ್ ಆಡಿ ಹೊರಟೆ ಬಿಟ್ರು ಫೆಡರ್. INS ವಿಕ್ರಾಂತ್ ಹಡಗು ಭಾರತಕ್ಕೆ ಬಂದು ದೇಶದಲ್ಲಿ ಕಾಂತಾರದ ಆಲೆ ಶುರುವಾಯಿತು. ಉತ್ತರಕಾಶಿ ಅವಲಾಂಚಲ್ಲಿ ಬೇಸರ ತಂತು ಅಕ್ಟೋಬರ್. ನಮ್ಮೂರಲ್ಲಿ ಎದ್ದಿತ್ತು ಗಂಧದ ಗೂಡಿ ಕಾರೋಬಾರ್. ಕ್ರಿಕೆಟರ್ಸ್ ಗೆ ಈಕ್ವಲ್ ಪೇ ಬಂತು ಹಾಕು ಬೀಟು. ಗುಡ್ ಅಂಡ್ ಬ್ಯಾಡ್ ಸುದ್ದಿ ಜೊತೆ ತಿಂಗಳು ಬಿಟ್ಟರ್ ಸ್ವೀಟು. ನೋಡ್ತಾ ನೋಡ್ತಾ ಲಾಸ್ಟ್ ಬಟ್ ಒಂದ್ ತಿಂಗಳು ಬಂದೇ ಬಿಡ್ತು. ಏರ್ಪೋರ್ಟ್ ಅಲ್ಲಿ ಹೊಸ ಟರ್ಮಿನಲ್ ಸೌಂಡ್ ಮಾಡ್ತು. ಕೊನೆ ತಿಂಗಳಲ್ಲಿ ಫಿಫಾ ಗೆದ್ರು ಅರ್ಜೆಂಟೀನಾ. 22 ಮುಗಿತು, 23 ರೆಡಿನಾ? ಹ್ಯಾಪಿ ನ್ಯೂ ಇಯರ್.